ಹೊಸದಾಗಿ ಸಿನಿಮಾಗೆ ಬರೋ ಯುವಕರಿಗೆ ಒಂದು ದ್ವಂದ್ವ ಇರುತ್ತೆ. ಅವರು ಅನುಕೂಲಸ್ಥ ಕುಟುಂಬದಿಂದ ಬಂದಿದ್ದರೆ ಅವರಿಗೆ ಹಣಕಾಸಿಂದ ಏನೂ ತೊಂದರೆ ಇರೋದಿಲ್ಲ, ಹಾಗಾಗಿ ಅವರು ಜರ್ನಿಯನ್ನು ಹೇಗೆ ಬೇಕಾದರೂ ತೊಗೊಂಡು ಹೋಗ್ಬೋದಾಗುತ್ತೆ. ಅಲ್ಲಿ ಯಶಸ್ಸು ಸಿಗೋದು ಬಿಡೋದು ಮತ್ತೆ ಅದು ಅದೃಷ್ಟ ಹಾಗೂ ಪ್ರೇಕ್ಷಕ ಪ್ರಭುವಿನ ಕೈನಲ್ಲಿರುತ್ತೆ. ನೀವು ಚಿತ್ರರಂಗಕ್ಕೆ ಬಂದು ಬಹಳಷ್ಟು ಇಲ್ಲಿ ಸಾಧನೆಯನ್ನು ಮಾಡುವ ಹಾದಿಯಲ್ಲಿ ಹೋಗ್ತಾ ಇದ್ದೀರಲ್ಲ, ಜೀವನಕ್ಕೆ ಪ್ರಾರಂಭದಲ್ಲಿ ಯಾವುದೇ ಕಲಾವಿದನಿಗೆ ಚಿತ್ರದಿಂದಲೇ ಜೀವನ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಬೇರೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಾ? ನೀವು ಬರುವವರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳ್ತೀರಾ? ನಾನೇನು ಹೇಳೋದು ಅಂದರೆ ಸರ್, ಇಲ್ಲಿ ನೀವು ಒಂದು ಸಲ ಸಿನಿಮಾ ಚಿತ್ರರಂಗನ ಆರಿಸ್ಕೊಂಡ ಮೇಲೆ ಇಲ್ಲಿ ನಿಮಗೆ ಗೆಲ್ಲೋ ತನಕ, ಅಂದರೆ ನಿಮಗೊಂದು ರೆಕಗ್ನೈಸೇಷನ್ ಸಿಗೋ ತನಕ ಯಾವುದೇ ರೀತಿ ದುಡ್ಡಿನ ಅಂದರೆ ನಮ್ಮ ಸಂಪಾದನೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾನು ಹೇಳೋದು ಹೊಸಬ್ರಿಗೆ, ಯಾಕೆಂದರೆ ನಿಮ್ಗೆ ಒಂದು ಸಲ ಗೆದ್ದ ಮೇಲೆ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ. ಗೆಲ್ಲ ತನಕ ನಿಮ್ಮನ್ನು ಯಾರೂ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಫೈನಾನ್ಷಿಯಲಿ ಯಾರೂ ನಿಮಗೆ ಸಪೋರ್ಟ್ ಮಾಡಲ್ಲ. ಅದನ್ನು ಫಸ್ಟ್ ಕ್ಲಾರಿಟಿ ತಗೋಬೇಕು. ಯಾರೇ ಹೊಸಬ್ರು ಬಂತು ಅಂದ್ರೂ ನಾನು ಗೆಲ್ಲೋ ತನಕ ಇಷ್ಟು ಪೀರಿಯಡ್ ಆಗುತ್ತೆ, ಒಂದು 4-5 ವರ್ಷ ನಾನು ಎಫರ್ಟ್ ಹಾಕ್ತೀನಿ ಅಂದರೆ 5 ವರ್ಷ ನಾನು ಹೆಂಗೆ ಸಸ್ಟೈನ್ ಮಾಡಬೇಕು ಅನ್ನೋದು ಫಸ್ಟ್ ಅವರೇ ಪ್ಲ್ಯಾನ್ ಮಾಡ್ಕೊಡ್ಬೇಕು. ನನ್ನ ಕೈಲಿ ಆಗುತ್ತಾ ವಿತೌಟ್ ಅರ್ನಿಂಗ್ಸ್ 5 ವರ್ಷ ಹೆಂಗೆ ಸಸ್ಟೈನ್ ಮಾಡಬೇಕು, ಅಥವಾ ನಾನು ಏನಾದರೂ ಒಂದು ಸಣ್ಣ ಪುಟ್ಟದ ಏನಾದರೂ ಇಟ್ಕೊಂಡು 5 ವರ್ಷ ಇಲ್ಲಿ ನಾನು ಟ್ರೈ ಮಾಡಬೇಕಾ ಅನ್ನೋದು ಅವ್ರ ಕ್ಲಾರಿಟಿ ಇರಬೇಕು. ಅದು ಬಿಟ್ಟು ಇಲ್ಲಿ ಬಂದು ಇಲ್ಲಿ ಸಂಪಾದನೆ ಮಾಡ್ಕೊಂಡು ಇಲ್ಲಿ ಏನೋ ಮಾಡ್ತೀನಿ ಅನ್ನೋದು ಸುಳ್ಳು ಸರ್. ಒಂದು 5 ವರ್ಷ ಅಂತೂ ಕಷ್ಟ ಇರುತ್ತೆ, ಚಿತ್ರಾನ್ನನೇ ತಿನ್ನಬೇಕು, ಬಿರಿಯಾನಿ ಸಿಗಲ್ಲ. ಆ ಚಿತ್ರಾನ್ನ ತಿನ್ಕೊಂಡು ಕಷ್ಟಪಟ್ಕೊಂಡು ನಾನು ಸಸ್ಟೈನ್ ಆಗ್ತೀನಿ ಅಂದರೆ ಮಾತ್ರ ನೆಕ್ಸ್ಟ್ ಚೆನ್ನಾಗಿರುತ್ತೆ ಸರ್. ಅವ್ರವ್ರ ಕೆಪಬಿಲಿಟಿ ಸರ್. ಒಂದಷ್ಟು ಜನ ನನ್ನ ಸುತ್ತಮುತ್ತ ಇರೋರೇ 1-2 ವರ್ಷ ಟ್ರೈ ಮಾಡಿದ್ರು, ಇಲ್ಲ ಇದು ಆಗೋದಿಲ್ಲ ನಮಗಲ್ಲ ಬೇರೆಯವ್ರಿಗೆ ಇದು ಅಂತ ಬಿಟ್ಟು ಹೋಗ್ಬಿಟ್ರು, ಅಂದರೆ ಗಿವ್ ಅಪ್ ಮಾಡಿಬಿಡ್ತಾರೆ ಬೇಗನೆ, ಇಲ್ಲ ಇದು ನನಗೆ ವರ್ಕ್ ಆಗಲ್ಲ ಅನ್ನೋ ಥರ ಗಿವ್ ಅಪ್ ಮಾಡಿಬಿಡ್ತಾರೆ. ಯಾವುದನ್ನು ಬಿಡಬಾರ್ದು ಸರ್. ಫಸ್ಟ್ ಪೇಷನ್ಸ್ ವೆರಿ ಇಂಪಾರ್ಟೆಂಟ್, ತುಂಬ ತಾಳ್ಮೆಯಿಂದ ಕಾಯಬೇಕು, ನಮ್ಮ ಟೈಮ್ ಬರೋ ತನಕ ಕಾಯಬೇಕು ಸರ್. ಒಂದು ದಿನ ಬಂದೇ ಬರುತ್ತೆ, ಬಂದಾಗ ನಮ್ಮದೇ ಆಗಿರುತ್ತೆ ಅದು, ಅಲ್ಲಿವರೆಗೂ ತಡ್ಕೋಬೇಕಷ್ಟೇ. ತಡ್ಕೊಳ್ಳೋ ಶಕ್ತಿ ಇರೋರು ಮಾತ್ರ ಇಲ್ಲಿ ಬರಬೇಕು ಅಂತ ಹೇಳ್ತೀನಿ. ಚಿತ್ರರಂಗದಲ್ಲಿ ನಿಮ್ಮ ಪ್ರಯಾಣದಲ್ಲಿ ನಿಮಗೆ ತುಂಬ ಟಚ್ಚಿ ಆಗಿರುವಂಥದ್ದು, ನಿಮ್ಮ ಆತ್ಮಕ್ಕೆ ಒಂದು ರೀತಿಯಲ್ಲಿ ಸಂತೋಷ ಕೊಟ್ಟಂಥ ಯಾವುದಾದ್ರೂ ಪ್ರಕರಣಗಳಿದೆಯಾ, ಅಥವಾ ನೀವು ಯಾವುದಾದ್ರೂ ಅವಮಾನವನ್ನು ಅನುಭವಿಸಬೇಕಾದಂಥ ಕ್ಷಣ ಬಂದಿದೆಯಾ? ಅವಮಾನ ಅಂತಂದರೆ ಸರ್, ನಾನು ಯಾವುದನ್ನು ಅವಮಾನ ಅಂತ ಪರಿಗಣಿಸೋದೇ ಇಲ್ಲ. ಈಗ ನಾನು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಶೂಟಿಂಗ್ ಹೋಗಿರ್ತೀನಿ ಸ್ಟಾರ್ಟಿಂಗ್, ನಾನು ಹೇಳ್ದಂಗೆ ಜೂನಿಯರ್ ಆರ್ಟಿಸ್ಟ್ ಮಾಡಬೇಕಾದ್ರೆ ಅಲ್ಲಿ ನಮ್ಗೆ ಸರಿಯಾದ ರೆಸ್ಪೆಕ್ಟ್ ಎಲ್ಲ ಏನು ಸಿಗಲ್ಲ. ಏ ಅಲ್ಲ ಹೋಗಿ ತಿಂಡಿ ತಿನ್ನಿರಿ, ಏ ಅಲ್ಲ ಹೋಗಿ ಊಟ ಮಾಡಿರಿ, ಏ ಇಲ್ಲಿ ನಿಂತ್ಕೊಳ್ರಿ ಸುಮ್ಮನೆ, ಏ ಹೇಳ್ರಿ, ಯಾರು ಮರ್ಯಾದೆನೂ ಕೊಡಲ್ಲ. ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲಿ ಬರೋಂಗೇ ಇಲ್ಲ, ಅಲ್ಲಿ ಇಂಡಸ್ಟ್ರಿಗೆ ಬರಲೇಬಾರ್ದು ಅದೆಲ್ಲ. ನನಗೆ ಇವ್ರು ಮರ್ಯಾದೆ ಕೊಡಲಿ, ಇವ್ರು ನಮ್ಗೆ ರೆಡ್ ಕಾರ್ಪ್, ಯಾರು ರೆಡ್ ಕಾರ್ಪೆಟ್ ಹಾಕಲ್ಲ ಸರ್ ಇಲ್ಲಿ. ಸೊ ಅದೊಂದು ಜರ್ನಿ ಅಷ್ಟೇ, ನೀವು ಇದನ್ನೆಲ್ಲ ಫೇಸ್ ಮಾಡಲೇಬೇಕು. ಒಂದು ಸಣ್ಣ ಅವಮಾನ ಆಗುತ್ತೆ, ಒಂದು ಸಣ್ಣ ನೆಗ್ಲಿಜೆನ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಎಲ್ಲೋ ನಿಲ್ಲಿಸಿರ್ತಾರೆ. ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಯೋಚನೆ ಮಾಡ್ತಾ ಇದ್ದಿತ್ತು, ನಂಗೆ ಸೀರಿಯಲಲ್ಲಿ ಯಾರಾದರೂ ಒಂದೇ ಒಂದು ಕ್ಯಾರೆಕ್ಟ್ರು ಒಂದು 4 ಡೈಲಾಗ್ ಕೊಟ್ಟರೆ ಸಾಕು ಅಂತ ಯೋಚನೆ ಮಾಡ್ತಿದ್ದೆ. ಒಂದು 4 ಲೈನ್ ಡೈಲಾಗ್ ಕೊಟ್ಬಿಟ್ರೆ ನಾನು ಸೀರಿಯಲಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅಂತಿದ್ದೆ. ಹಂಗೆ ಯಾವತ್ತೋ ಒಂದಿನ 4 ಲೈನ್ ಸಿಕ್ಬಿಡ್ತು. ಅವತ್ತೊಂದು ದಿನ ನನ್ನ ಫ್ರೆಂಡ್ ಅದೇ ತೇಜ್ ಹೇಳ್ತಿದ್ದೆ, ಒಂದಿನ ನೋಡು ನಾನು ಹೀರೋ ಆಗ್ತೀನಿ, ಇಡೀ ಸಿನಿಮಾ ಡೈಲಾಗ್ ನಂದೇ ಆಗಿರುತ್ತೆ ಅಂತ. ಬಹುಕೃತ ವೇಷಮಲ್ಲಿ ಇವತ್ತು ಅದಾಗಿದೆ. ಓಕೆನಾ? ಅಂದರೆ ನಾನು ಅವತ್ತೊಂದು ದಿನ ನನಗೆ ಯಾರೋ ಡೈಲಾಗ್ ಕೊಟ್ಟಿಲ್ಲ, ಯಾರೋ ನನ್ನ ಹಿಂದೆ ನಿಲ್ಲಿಸಿದ್ರು, ರೆಕಗ್ನೈಸ್ ಮಾಡಿಲ್ಲ, ಅವಮಾನ ಮಾಡಿದ್ರು ಅಂತ ಫೀಲ್ ಆಗಿದ್ರೆ ಇಲ್ಲಿವರೆಗೆ ಜರ್ನಿ ಮಾಡೋಕ್ಕಾಗಲ್ಲ, ಅದೇ ನಮ್ಮನ್ನು ಅರ್ಧ ಕುಗ್ಗಿಸ್ಬಿಡುತ್ತೆ. ಯಾರು ನಮ್ಮನ್ನು ಅವಮಾನ ಮಾಡೋಕ್ಕಾಗಲ್ಲ ಸರ್. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿದ್ರೆ ಯಾರು ನಮ್ಮನ್ನು ಅವಮಾನ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಬ್ಬರು ನಮ್ಮನ್ನು ಜಡ್ಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅವ್ರ ಜಡ್ಜ್ಮೆಂಟಲ್ಲಿ ನಾವು ಬದುಕೋದೂ ಇಲ್ಲ. ನಮ್ಮ ಜಡ್ಜ್ಮೆಂಟು, ನಮ್ಮ ದಾರಿ ನಮಗೆ ಗೊತ್ತು, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತು. ಸುತ್ತಮುತ್ತ 4 ಜನ ಮಾತಾಡಿದ್ರು ಅದು ನಮಗೆ ಕೇಳಿಸಲ್ಲ, ನನಗೆ ಕೇಳಿಸಲ್ಲ. ಓಕೆನಾ? ಅದನ್ನೆಲ್ಲ ತೆಗ್ದಾಗ್ತಿರ್ತೀನಿ, ನನ್ನ ದಾರಿಲಿ ನಾನು ಹೋಗ್ತಾ ಇರ್ತೀನಿ. ಸೊ ಹಂಗಾಗಿ ನನಗೆ ಅವಮಾನ ಅನ್ನೋದು ಯಾವತ್ತೂ ಆಗಿಲ್ಲ, ಆಗೋದೂ ಇಲ್ಲ ಸರ್. ಸಂತೋಷ. ಯಾಕೆಂದರೆ ಬಹಳಷ್ಟು ಜನ ಸಿನಿಮಾ ಕಲಾವಿದರು ತಮ್ಮ ಸಿನಿಮಾ ಯಾನವನ್ನು ಪ್ರಯಾಣವನ್ನು ನಮ್ಮಲ್ಲಿ ಹೇಳ್ಕೊಳ್ಳುವಾಗ ಎಂಥೆಂಥ ಅವಮಾನಗಳಾಗಿತ್ತು ಅಂತ ಹೇಳ್ಕೊತಾರೆ. ಅದನ್ನು ಕೇಳಿದಾಗ ಒಂದು ರೀತಿ ಕೇಳುಗರಿಗೆ ಬೇಸರ ಆಗುತ್ತೆ. ಯಾಕೆಂದರೆ ನಾವು ಮನುಷ್ಯ ಮನುಷ್ಯರು, ಪರಸ್ಪರ ಗೌರವ ಕೊಡಬೇಕು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಗವಂತ ಇದ್ದಾನೆ ಅಂತ. ಹಾಗಾಗಿ ಯಾರನ್ನೇ ಅವಮಾನ ಮಾಡೋದ್ರಿಂದ ನಮ್ಗೇನು ಸಿಕ್ಕೋದಿಲ್ಲ. ಪರಸ್ಪರ ಕೈ ಜೋಡಿಸ್ಕೊಂಡು ನಡೆದ್ರೆ ಎಷ್ಟು ದೂರ ಬೇಕಾದರೂ ನಡಿಬೋದು. ಖಂಡಿತ ಸರ್, ನಿಮಗೆ ಅಂಥದ್ದೇ ಅನುಭವ ಆಗಿರೋದು ಒಂದು ರೀತಿಯಲ್ಲಿ ನಮಗೆ ಸಂತೋಷ ಕೊಟ್ಟಂಥ ಸಂಗತಿ. ಆದರೆ ಅದನ್ನು ಯಾವುದೂ ನಾನು ಪರಿಗಣಿಸಿಲ್ಲ ಸರ್. ನಾನು ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ, ನನ್ನ ಸುತ್ತಮುತ್ತ ಇರೋ 4 ಜನ ವ್ಯಕ್ತಿಗಳು ನನಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ಕೌಂಟ್ ಆಗಲ್ಲ. ನನ್ನ ಕೆಪಾಸಿಟಿ ಏನು, ನನ್ನ ತಾಕತ್ತೇನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ನು ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂದರೂ ಅದು ನನಗೆ ದೊಡ್ಡ ವಿಷಯ ಆಗಲ್ಲ. ಇನ್ನೊಬ್ಬ ನಾನು ಚೆನ್ನಾಗಿಲ್ಲ ಅಂದರೂ ಅದು ನನಗೆ ದೊಡ್ಡ ವಿಷಯ ಆಗಲ್ಲ. ಇನ್ನೊಬ್ಬ ಇನ್ನೇನೋ ಅಂದರೂ ನನಗೆ ದೊಡ್ಡ ವಿಷಯ ಆಗಲ್ಲ. ನನಗೆ ಗೊತ್ತು ನನ್ನ ಸ್ಟ್ರೆಂತ್ ಏನು ಅಂತ ನನಗೆ ಗೊತ್ತು, ನನ್ನ ದಾರಿ ಏನು ಅಂತ ನನಗೆ ಗೊತ್ತು, ನಾನು ಹೋಗ್ತಾನೆ ಇರ್ತೀನಿ. ಯಾರೂ ತಡೆಯೋದಕ್ಕಾಗೋದಿಲ್ಲ. ಒಂದಿನ ಗುರಿ ಮುಟ್ಟಿದಾಗ ಇದೇ ಯಾರು ಆಡ್ಕೊಂಡಿರ್ತಾರೋ, ಈಯಾಳಿಸಿರ್ತಾರೋ, ಅವಮಾನ ಮಾಡಿರ್ತಾರೋ, ಅವರೆಲ್ಲರೂ ಹೇಳ್ಕೊತಾರೆ ನನಗೆ ಗೊತ್ತಿರೋ ಹುಡುಗ, ನನ್ನ ಪರಿಚಯದವನು, ನನ್ನ ಫ್ರೆಂಡು, ಅವರು 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 ಅವ್ರದ್ದು ಏನಿರೋ ಅವ್ರ ಒಪಿನಿಯನ್ ಇರುತ್ತಲ್ಲ ಸರ್, ಅದು ಪ್ರತಿ ಟೈಮು ಚೇಂಜ್ ಆಗ್ತಾ ಇರ್ತದೆ. ನಾವು ಬೆಳೀತಿದ್ದಂಗೆ ಅವ್ರ ಒಪಿನಿಯನ್ ಚೇಂಜ್ ಆಗ್ತಾ ಇರ್ತದೆ. ಸೊ ನಾವು ಅವ್ರ ಒಪಿನಿಯನ್ ಯಾವತ್ತೂ ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು. ನಾನು ಎಲ್ಲರಿಗೂ ಹೇಳೋದು ಅದೇ ಹೊಸಬ್ರಿಗೆ, ಯಾರು ಒಪಿನಿಯನ್ಸ್ಗೂ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಕ್ಲಾರಿಟಿ ಇದೆಯಾ ನೀವು ಹೋಗ್ತಾ ಇರಿ ಅಷ್ಟೇ ನಾನು ಹೇಳೋದು ಸರ್.
ನಿಮ್ಮ ಅದರ ಕೆಲವು ದೃಶ್ಯಗಳನ್ನು ನಮ್ಮ ಸ್ನೇಹಿತರೊಬ್ಬರಿಗೆ ತೋರಿಸಿದೆ. ಅವರು ಸಿನಿಮಾ ನಿರ್ಮಾಪಕರು, ಹಾಗಾಗಿ ಅವ್ರಿಗೆ ತೋರಿಸಿದೆ. ಅವರು ಅವಾಗ ನಿಮಗೆ ಈ ದಾಡಿ ಇರಲಿಲ್ಲ ಅನ್ಸುತ್ತೆ ಚಿತ್ರದಲ್ಲಿ, ಅದನ್ನು ನೋಡಿ ಅವರು ಈ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ವಿಜಯ್ ರೀತಿಯಲ್ಲಿ ಕಾಣಿಸ್ತೀರಾ ಅಂತ ಹೇಳಿದ್ರು. ಇವತ್ತು ದಾಡಿಯಲ್ಲಿ ನಿಮ್ಮನ್ನು ನೋಡಿದಾಗ ನಮಗೆ ರಕ್ಷಿತ್ ಶೆಟ್ಟರನ್ನ ನೋಡಿದಂಗೆ ಆಗುತ್ತೆ. ಈ ರೀತಿಯ ಒಂದು ಹೋಲಿಕೆಯನ್ನ ಯಾರಾದರೂ ಮಾಡಿದಾರ ನಿಮಗೆ? ತುಂಬಾ ಜನ ಮಾಡಿದಾರೆ ಸರ್. ನೀವು ಹೇಳ್ದಂಗೆ ಅವಾಗಲೆಲ್ಲ ತುಂಬಾ ಜನ ವಿಜಯ್ ತರ ಕಾಣ್ತೀರಾ, ಒಂದಷ್ಟು ಜನ ರಕ್ಷಿತ್ ಶೆಟ್ಟಿ ತರ ಕಾಣ್ತೀರಾ ಅಂತ ಹೇಳಿದ್ರು. ಬಟ್ ನನಗೇನಂದ್ರೆ ಯಾರಿಗೂ ಹೋಲಿಕೆ ಮಾಡೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅವರೆಲ್ಲ ತುಂಬಾ ದೊಡ್ಡ ಎತ್ತರದಲ್ಲಿದ್ದಾರೆ, ಆಲ್ರೆಡಿ ಸಾಧನೆ ಮಾಡಿದ್ದಾರೆ. ಅವರೆಲ್ಲ ನಮಗೆ ಮಾರ್ಗದರ್ಶಕರು. ಆಕ್ಚುಲಿ ನಾವು ನಮ್ದೇ ಆದಂತ ಒಂದು ವೇನಲ್ಲಿ ಒಂದು ಸಣ್ಣ ರೀತಿಲಿ ನಾವು ಸಾಕ್ತಾ ಇದೀವಿ. ಆಮೇಲೆ ಹೋಲಿಕೆ ಬಂದ್ಬಿಟ್ರೆ ಕಷ್ಟ ಸರ್, ಎಕ್ಸ್ಪೆಕ್ಟೇಷನ್ಸ್ ನ ಫುಲ್ಫಿಲ್ ಮಾಡೋದು ಕಷ್ಟ. ನಾನು ಶಶಿಕಾಂತ್ ಆಗಿ ಇಂಡಸ್ಟ್ರಿಲಿ ಶಶಿಕಾಂತ್ ಆಗಿ ರೆಕಗ್ನೈಸ್ ಆಗಬೇಕು, ಶಶಿಕಾಂತ್ ಒಬ್ಬ ನಟ ಅನ್ನೋದು ನೀಟಾಗಿ ಗುರುತಿಸಬೇಕು ಅನ್ನೋ ಕಡೆ ಮಾತ್ರ ಗಮನ ಕೊಡ್ತೀನಿ ಬಿಟ್ರೆ ಹೋಲಿಕೆಗಳು ಅಷ್ಟು ಸರಿ ಆಗಲ್ಲ ಅಂತ ನಾನು ಹೇಳ್ತೀನಿ ಸರ್. ಮುಂದೆ ಯಾವ ರೀತಿಯ ಚಿತ್ರಗಳನ್ನ ಮಾಡಬೇಕು ಅಂತ ಇದೆ, ಏನೇನು ಆಸೆ ಇದೆ ನಿಮಗೆ? ಇದೆ ಸರ್ ಆಸೆ, ಬೆಟ್ಟದಷ್ಟು ಇರುತ್ತೆ. ಆದರೂ ಒಂದಷ್ಟಂತೂ ನಾವು ಒಂದೆರಡು ಹೆಜ್ಜೆಗಳನ್ನು ನೀಡುವಾಗ ಮುಂದೆ ಏನು, ಈಗ ಒಂದು ಊರನ್ನು ನೋಡೋಕೆ ಹೋಗಿರ್ತೀವಿ, ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅನ್ನೋದೊಂದು ಇರುತ್ತೆ, ಗುರಿ ಇರುತ್ತೆ. ನಿಮ್ಮ ಇದುವರೆಗಿನ ಈ ವಿಚಾರಧಾರೆಯನ್ನು ಕೇಳಿದಾಗ ನಮಗೆ ಒಂದು ನಿಮ್ಮ ಸ್ಪಷ್ಟ ನಿಲುವು ಗೊತ್ತಾಗುತ್ತೆ, ಮುಂದೆ ಏನೋ ಒಂದು ದಾರಿ ಇಟ್ಕೊಂಡಿದ್ದೀರಾ ಅಂತ. ಏನು ಗುರಿ ಇಟ್ಕೊಂಡಿದ್ದೀರಾ? ಖಂಡಿತ ಸರ್, ಇವಾಗ ಬಹುಕೃತ ವೇಷಮ್ ಅದಕ್ಕೆ ಮೊದಲನೇ ಹೆಜ್ಜೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ನನ್ನ ಕನಸುಗಳು ಬಂದು ನನಗೆ ಯಾವಾಗಲೂ ಇನ್ಸ್ಪೈರ್ ಮಾಡೋ ಸಿನಿಮಾಗಳು ತುಂಬ ದೊಡ್ಡ ಸಿನಿಮಾಗಳು, ಅಂದರೆ ಲಾರ್ಜರ್ ದನ್ ಲೈಫ್ ಅಂತ ಏನು ಹೇಳ್ತೀವೋ ಅಂಥ ಸಿನಿಮಾಗಳು ತುಂಬ ಇನ್ಸ್ಪೈರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ KGF. KGF ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ ಅನಿಸ್ತು ವಾಹ್, ಏನು ಫೀಲ್ ಇದು, ಏನಿದು ಸಿನಿಮಾ ಮಾಡಿದ್ರೆ ಇಂಥ ಸಿನಿಮಾ ಮಾಡಬೇಕು, ಜನಕ್ಕೆ ಫೀಲ್ ಈ ಥರದ್ದೊಂದು ಕ್ರಿಯೇಟ್ ಮಾಡಬೇಕು ಅಂತ. ಅದಕ್ಕೆ ಪ್ರಶಾಂತ್ ನೀಲ್ ಅವ್ರಾಗಿರ್ಬೋದು, ಯಶ್ ಅವ್ರಿಗಾಗಿರ್ಬೋದು, ನಿಜವಾಗ್ಲೂ ಆಡ್ಸ್ ಆಫ್ ಹೇಳಲೇಬೇಕು. ಅಂಥ ಒಂದು ದೊಡ್ಡ ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥದ್ದು. ನಮ್ಮ ಹಾದಿಲಿ ನಾವು ನಮ್ಮದೇ ಆದಂಥ ಒಂದು ಹೆಜ್ಜೆ ಗುರುತನ್ನು ಯಾವ ಥರ ಮೂಡಿಸ್ಬೇಕು ಅನ್ನೋದಕ್ಕೆ ಒಂದಷ್ಟು ಥಾಟ್ಗಳು, ಒಂದಷ್ಟು ವಿಷನ್ಸು, ಇವೆಲ್ಲ ಐಡಿಯಾ ಇದೆ ಸರ್. ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸ್ಬೇಕು ಅಂತ ಒಂದು ಐಡಿಯಾ ಇದೆ, ಅದ್ರ ಬಗ್ಗೆ ಆಲ್ರೆಡಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ನಾವು ನೆಕ್ಸ್ಟ್ ಸಿನಿಮಾಗೆ ಯಾವ ಥರ ಸ್ಕ್ರಿಪ್ಟ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅನ್ನೋದೆಲ್ಲ ನಡೀತಾ ಇದೆ. ನಾವು ನಮ್ಮದೇ ಆದಂಥ ಒಂದು ಹೆಜ್ಜೆ ಗುರುತನ್ನು ಮೂಡಿಸ್ತೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅನ್ನೋದಂತೂ ನಂಬಿಕೆ ಗಟ್ಟಿ. ಆತ್ಮವಿಶ್ವಾಸ ಇದೆ, ಖಂಡಿತ ಇದೆ ಸರ್, ಇರಬೇಕು. ಅದೇ ಮುಖ್ಯ, ಯುವಕರಿಗೆ ಆತ್ಮವಿಶ್ವಾಸ ಇರಬೇಕು. ಖಂಡಿತ ಸರ್. ಇದು ಯಾವುದೇ ಬಜೆಟ್ಟಿನ ಚಿತ್ರ ಆಗಿರ್ಬೋದು, ಆದರೆ ನಿಮಗೆ ಆರಂಭದಲ್ಲೇ ಒಂದು ನಾಯಕನ ಪಾತ್ರ ಸಿಕ್ಕಿದ್ದು ನಿಜವಾಗಿಯೂ ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು. ಇದಕ್ಕೆ ಏನು ಕಾರಣ ಅಂತ ಏನಾದರೂ ಹೇಳ್ತೀರಾ? ಯಾರಿಂದಾಗಿ ನಿಮಗೆ ಈ ಒಂದು ಗುರುತಿಸುವಿಕೆ ಸಿಕ್ತು? ಪ್ರಶಾಂತ್ ಎಳ್ಳಂಪಳ್ಳಿ ಅಂತಿದ್ದಾರೆ ನಮ್ಮ ಈ ಬಹುಕೃತ ವೇಷಂ ನಿರ್ದೇಶಕರು. ಅವರು ಒಂದಷ್ಟು ಸೀರಿಯಲ್ಗೆ ಅಸೋಸಿಯೇಟ್ ಆಗಿದ್ರು, ನಾನು ಅವಾಗ ಸೀರಿಯಲ್ ಮಾಡ್ತಾ ಇದ್ದೆ. ಅವರು ಈ ಥರ ರಣಕ್ಕಾಗಿ ಬನ್ನಿ ಒಂದ್ಸಲಿ ಡೈರೆಕ್ಟರ್ ನಿಮ್ಮನ್ನು ನೋಡ್ಬೇಕಾಯ್ತಾ ಅಂದ್ರು. ಅಲ್ಲಿ ಹೋದಾಗ ಇಮಿಡಿಯೇಟ್ ಆಡಿಷನ್ ಮಾಡ್ತಿದ್ದಂಗೆ ನಾನು ಪರ್ಫಾರ್ಮೆನ್ಸ್ ನೋಡಿ ಇಮಿಡಿಯೇಟ್ ಆಗಿ ಅವ್ರು ಓಕೆ ಮಾಡಿದ್ರು, ನೀವೇ ಹೀರೋ ಅಂತೇಳಿ ಓಕೆ ಮಾಡಿದ್ರು. ಹೇಳ್ದಂಗೆ ಈಸಿಯಾಗೆ ಸಿಕ್ತು ಹೀರೋಗೆ. ನಾನು ತುಂಬ ಏನು ಟ್ರೈ ಮಾಡಿಲ್ಲ, ನಾನು ಹೋಗಲಿಲ್ಲ, ಆಮೇಲೆ ನಾನು ಹೀರೋ ಅನ್ನೋದು ಯಾವತ್ತೂ ಟ್ರೈ ಮಾಡೋಕೆ ಹೋಗಿಲ್ಲ. ಸೀರಿಯಲ್ ತುಂಬ ಲೈಫ್ ಕಂಫರ್ಟ್ ಆಗಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಬಟ್ ಸಿಕ್ತು ನನಗೆ ಇಮಿಡಿಯೇಟ್ ಆಗಿ ಸಿನಿಮಾ ಸಿಕ್ತು. ಬಟ್ ಸಿನಿಮಾ ಮಾಡಿದ್ಮೇಲೆ ನನಗೆ ಅರ್ಥ ಆಗಿತ್ತೇನು ಅಂದರೆ ಇಲ್ಲಿ ಯಾರು ಬೇಕಾದ್ರೂ ಹೀರೋ ಆಗ್ಬೋದು, ತುಂಬ ಈಸಿಯಾಗಿ ಆಗ್ಬೋದು, ಕಷ್ಟ ಏನಿಲ್ಲ ಹೀರೋ ಆಗೋದು. ಬಟ್ ಹೀರೋ ಆಗಿ ನಿಲ್ಲದಿದೆಯಲ್ಲ, ಇಲ್ಲೇ ರೆಕಗ್ನೈಸ್ ಆಗೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ಯಾರು ಬೇಕಾದ್ರೂ ಹೀರೋ ಆಗ್ಬೋದು, ದುಡ್ಡಿರೋರು ಇವತ್ತು ಯಾರೋ ಅವ್ರ ಮಗನ ಪ್ರೊಡ್ಯೂಸ್ ಮಾಡಿಬಿಟ್ಟು ಹೀರೋ ಮಾಡ್ಬೋದು. ಈಗಿನ ಟೆಕ್ನಾಲಜಿ ತುಂಬ ಈಸಿಯಾಗಿ ಯಾವುದೋ ಒಂದು ಸಣ್ಣದ್ರಲ್ಲೆಲ್ಲ ಮಾಡಿಬಿಡ್ಬೋದು, ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಈಗ. ಬಟ್ ಅದನ್ನ ನಿಲ್ಲೋದಿದೆಯಲ್ಲ, ಹೀರೋ ಆಗಿ ಜನ ಗುರುತಿಸಿ ಇವನು ಒಬ್ಬ ಹೀರೋ ಅಂತ ಹೇಳೋದಿದೆಯಲ್ಲ, ತುಂಬ ದೊಡ್ಡ ವಿಷಯ ಅದು. ಅಷ್ಟು ಸುಲಭ ಆಗಲ್ಲ. ನಿಮ್ಗೆ ಪ್ರತಿ ವರ್ಷ ಒಂದು 100 ಜನ ಹುಡುಗರು ಹೀರೋ ಆಗ್ತಾ ಇದಾರೆ, ಅದ್ರಲ್ಲಿ ಒಬ್ಬರು ಇಬ್ಬರು ರೆಕಗ್ನೈಸ್ ಆಗೋದು ಕಷ್ಟ ಇದೆ. ಸೊ ನಮ್ಮ ನಿಜವಾದ ಕೆಪಾಸಿಟಿ ಟ್ಯಾಲೆಂಟ್ ಇರೋದು ಹೀರೋ ಆಗಿ ಇಲ್ಲೇ ನಿಲ್ಲೋದ್ರಲ್ಲಿ ಇರೋದು, ಹೀರೋ ಆಗೋದ್ರಲ್ಲ. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನ ಮಾತ್ರ ಉಳಿಸ್ಕೊಳತ್ತೆ ಅಂತ ಹೇಳ್ತಾರೆ. ನೀವು ಕೆಲವು ವರ್ಷಗಳಿಂದ 3 ಚಿತ್ರಗಳಿಂದ ಇಲ್ಲಿ ಉಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಆ ನಿಮ್ಮ ಉಳಿದುಕೊಳ್ಳುವ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳ್ತೀನಿ. ಜೊತೆಗೆ ಕನ್ನಡದಲ್ಲಿ ಮುಂದೆ ಯಾವ ರೀತಿಯ ಚಿತ್ರ ಮಾಡಬೇಕು ಅಂತಿದೆ? ದೊಡ್ಡ ಸ್ಕ್ರೀನ್, ದೊಡ್ಡ ಒಂದು ರೀತಿಯಲ್ಲಿ ಮಾಡಬೇಕು, ದೊಡ್ಡ ಕ್ಯಾನ್ವಾಸ್ ಮಾಡಬೇಕು, ಅಂದರೆ ಒಂದು ಪ್ಯಾನ್ ಇಂಡಿಯಾ ಇಡೀ ದೇಶವೇ ತಿರುಗಿ ನೋಡುವಂಥ ಚಿತ್ರ ಮಾಡಬೇಕು, ಅದು ನಿಮ್ಮ ಒಂದು ಆಸೆ ಅನ್ನೋದು ನನಗೆ ಅರ್ಥ ಆಯಿತು. ಆದರೆ ಈ ಸಾಹಿತ್ಯ ಕೃತಿಗಳನ್ನು ಚಿತ್ರಕ್ಕೆ, ಚಲನಚಿತ್ರ ಮಾಧ್ಯಮಕ್ಕೆ ತರೋದು ಇತ್ತೀಚೆಗೆ ಬಹಳ ಕಡಿಮೆ ಆಗ್ತಾ ಇದೆ. ಆ ರೀತಿಯ ಉದ್ದೇಶಗಳೇನಾದರೂ ಇದೆಯಾ, ಅಥವಾ ಸಿನಿಮಾಗಾಗಿಯೇ ಒಂದು ರಂಜನೀಯವಾದ ಕಥೆ ಜೊತೆಯಲ್ಲಿ ಒಂದು ಮೆಸೇಜು, ಈ ರೀತಿಯ ಚಿತ್ರಗಳನ್ನು ಮಾಡಬೇಕು ಅಂತ ಇದೆಯಾ? ಅಂದರೆ ನೀವು ಆಗಲೇ ಹೇಳಿದ್ರಲ್ಲ ಹಾಗೆ ಈ KGF ಒಂದು ಚಿತ್ರ, ಆ ರೀತಿಯ ಚಿತ್ರವನ್ನು ಮಾಡಬೇಕು ಅನ್ನೋ ಆಸೆ ಇದೆಯಾ? ಅಥವಾ ಐತಿಹಾಸಿಕ, ಪೌರಾಣಿಕ, ಈ ಟೈಮ್ ಟ್ರಾವೆಲ್ ಬಗ್ಗೆ, ಅಥವಾ ಪೀರಿಯಾಡಿಕಲ್ ಸಿನಿಮಾಗಳು ಅಂತಾರಲ್ಲ, ಆ ರೀತಿಯ ಚಿತ್ರಗಳು, ಯಾವ ರೀತಿಯ ಚಿತ್ರಗಳಲ್ಲಿ ನಿಮಗೆ ಆಸಕ್ತಿ ಇದೆ? ಖಂಡಿತವಾಗ್ಲೂ ಸರ್, ಈಗ ನನಗೆ ಸಾಧಾರಣವಾಗಿ ಓದೋ ಅಭ್ಯಾಸ ಶುರುವಾಗಿದೆ ನಿಮ್ಮಿಂದ. ನೀವು ಒಂದಷ್ಟು ಪುಸ್ತಕಗಳನ್ನ ಕೊಟ್ಟು, ಒಂದಷ್ಟು ಓದೋದಕ್ಕೆ SL ಭೈರಪ್ಪ ಅವರ ಕಾದಂಬರಿಗಳು, ಆ ಸಾಹಿತ್ಯಗಳನ್ನೆಲ್ಲ ಓದ್ತಾ ಇರಬೇಕಾದ್ರೆ ನನಗೆ ಇವಾಗಿರೋ ಒಂದು ನಾಲೆಡ್ಜ್ಗೆ ನನಗೆ ಅನಿಸಿದ್ದು,
ಕಾದಂಬರಿಗಳನ್ನು ದೊಡ್ಡ ಕ್ಯಾನ್ವಸಲ್ಲಿ ಮಾಡಬೇಕಷ್ಟೇ. ಹೌದು, ನೀವೇನು ಈಗ ಒಂದೊಂದು ಸಣ್ಣ ಸಣ್ಣ ಕತೆಗಳು ಎಲ್ಲರದನ್ನು ಏನಿದೆ ಅದನ್ನು ದೊಡ್ಡ ಕ್ಯಾನ್ವಸಲ್ಲಿ ಮಾಡಿದ್ರೆ 100% ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಸರ್. ನಾವು ಕಮರ್ಷಿಯಲ್ ಸಿನಿಮಾ ಅಂದಿಡ್ಕೇನೆ ರಂಜನೀಯವಾಗಿ ಮಸಾಲೆ ಐಟಮ್ಸೇ ಹಾಕಬೇಕು ಅಂತೇನಿಲ್ಲ ಸರ್. ಸರ್, ಇಷ್ಟು ವರ್ಷ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದೇ ಒಂದು ಸಣ್ಣ ಥಾಟ್ ಹೇಳ್ತೀನಿ ನನ್ನ ಪ್ರಕಾರ. ಹೇಳಿ. ಒಂದು ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂದರೆ ಸರ್, ತುಂಬ ದೊಡ್ಡ ಕತೆ, ತುಂಬ ಡಿಫ್ರೆಂಟಾಗಿ, ತುಂಬ ಎಕ್ಸ್ಟ್ರಾಡಿನರಿ ಮಾಡಬೇಕು ಅಂತ ಏನಿಲ್ಲ ಸರ್. ನನಗೆ ಅರ್ಥ ಆಗಿರೋ ವಿಷಯ ಏನಂದರೆ, ಒಂದು ಸಣ್ಣ ಕತೆನ, ಒಂದೇ ಒಂದು ಸಣ್ಣ ಎಳೆನ ಎಕ್ಸ್ಟ್ರಾಡಿನರಿಯಾಗಿ ನೀವು ಪ್ರೆಸೆಂಟ್ ಮಾಡಿದ್ರೆ, ಎಕ್ಸ್ಟ್ರಾಡಿನರಿಯಾಗಿ ನೀವು ವಿಜುವಲ್ಸ್ ಮಾಡಿದ್ರೆ 100% ಗೆಲ್ಬೋದು. ನನ್ನ ಪ್ರಕಾರ ಈಗ ಬರ್ತಾರೆ ಯಾವ ಸಿನಿಮಾ ಕತೆಗಳು ಕೆಟ್ಟ ಕತೆಗಳಲ್ಲ ಸರ್. ಸೋತ ತಕ್ಷಣ ಸಿನಿಮಾ ಕೆಟ್ಟ ಸಿನಿಮಾ ಅಲ್ಲ ಸರ್. ಸೋತ ತಕ್ಷಣ ನಿಮಗೆ ಕೆಲವೊಂದು ಲಿಮಿಟೇಷನ್ಸ್ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಬಡ್ಜೆಟ್ ಆಗಿರ್ಬೋದು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಕೋಆಪರೇಷನ್ಸ್ಗಳಾಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಇದೆಲ್ಲ ಒಂದಷ್ಟು ಕುಗ್ಗಿಸ್ಬಿಡುತ್ತೆ. ಇದೆಲ್ಲ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಸಿಗೋ ಟೈಮಿಗೆ ಸಿಕ್ಕಿದ್ರೆ ಸರ್, ಒಂದು ಸಣ್ಣ ಕತೆ ಕೂಡ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಬರುತ್ತೆ, ಸಿನಿಮಾ ಅದ್ಭುತವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಟೈಟಾನಿಕ್ ಆಗಿರ್ಬೋದು, ಅವತಾರ ಆಗಿರ್ಬೋದು, ಅದ್ಭುತ ಕತೆ ಅಲ್ಲ ಅದು, ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ರು ಅದನ್ನು, ಆ ವಿಜುವಲ್ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಕಾದಂಬರಿಗಳನ್ನ, ನಮ್ಮ ಸಾಹಿತ್ಯಗಳನ್ನ ನೀಟಾಗಿ ಬಳಸ್ಕೊಂಡು ನಾವು ಅದ್ಭುತವಾಗಿ ವಿಜುವಲೈಸೇಷನ್ ಮಾಡಿದ್ರೆ ಕನ್ನಡದಷ್ಟು ಶ್ರೀಮಂತಿಕೆ ಸಿನಿಮಾಗಳು ಬೇರೆ ಇನ್ನೆಲ್ಲೂ ಬರೋದಿಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಸರ್. ಸಾಮಾನ್ಯವಾಗಿ ಸಿನಿಮಾದಲ್ಲಿ ನಾಯಕನ ಪಾತ್ರ ಸಿಕ್ಕಿಬಿಟ್ರೆ ಅದು ನಿಮ್ಮ ಹಾಗೆ ನಿರಂತರವಾಗಿ 3 ಚಿತ್ರಗಳಲ್ಲಿ ನಾಯಕನ ಪಾತ್ರವೇ ಸಿಕ್ಕಿಬಿಟ್ರೆ ಆ ನಾಯಕನ ಪಾತ್ರ ಮಾಡೋದು ಬಿಟ್ಟು ಬೇರೆ ಯಾವುದ್ರ ಕಡೆನೂ ಗಮನ ಹೋಗೋದಿಲ್ಲ ಸಾಮಾನ್ಯರಾದರೆ. ಆದರೆ ನನಗೆ ಗೊತ್ತಿರೋ ಹಾಗೆ ನೀವು ಚಿತ್ರರಂಗದ ಎಲ್ಲ ವಿಭಾಗವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಹೇಳಿ. ಎಲ್ಲರೂ ತಿಳ್ಕೊಬೇಕು ಅಂತಲೇ ಹೇಳ್ತೀನಿ ಸರ್. ಹಾಂ, ಎಲ್ಲರೂ ತಿಳ್ಕೊಬೇಕು. ಆಮೇಲೆ ಎಲ್ಲ ನಾಯಕರು ನಟರು ಅದೆಲ್ಲ ಮಾಡ್ತಾರೆ. ನಾವು ಏನು ಅಂದರೆ, ನಾವಿನ್ನೂ ಬೇಸಿಕ್ ಸ್ಟೇಜಲ್ಲಿ ಇರೋದ್ರಿಂದ ಏನು ನಡೀತಿದೆ, ಏನಾಗುತ್ತೆ, ಏನು ಬರುತ್ತೆ ಅನ್ನೋ ಕ್ಲಾರಿಟಿ ಫಸ್ಟ್ ನಮಗಿರಬೇಕು ಸರ್. ನಿಮಗೆ ಕತೆ ಬಂದು ಹೇಳೋರು ಎಲ್ಲರೂ ಅದ್ಭುತವಾಗಿ ಕತೆ ಹೇಳ್ತಾರೆ. ಹೌದು, ಬಟ್ ಅದನ್ನು ಸ್ಕ್ರೀನ್ ಮೇಲೆ ತರೋದಿದೆಯಲ್ಲ, ನಿಜವಾಗ್ಲೂ ಅದು ಚಾಲೆಂಜ್ ಸರ್. ಅದು ಸರಿಯಾಗಿ ಬರ್ತಿಲ್ವಾ ಇಲ್ವಾ ಅನ್ನೋದು ನಿಮಗೆ ಶೂಟಿಂಗ್ ಟೈಮಲ್ಲೇ ಗೊತ್ತಾಗಬೇಕು ಅಂದರೆ ಫಸ್ಟ್ ನಮಗೆ ಆ ನಾಲೆಡ್ಜ್ ಇರಬೇಕು. ಕ್ಯಾಮ್ರಾ ವರ್ಕ್ ಕರೆಕ್ಟಾಗಿ ನಡೀತಿದ್ಯಾ, ಎಡಿಟಿಂಗ್ ಕರೆಕ್ಟಾಗಿ ನಡೀತಿದ್ಯಾ, ಡಿ ಎ ನಡೀತಿದ್ಯಾ, ಡಿ ಟಿ ಎಸ್ ನಡೀತಿದ್ಯಾ, ಡಬ್ಬಿಂಗ್ ನಡೀತಿದ್ಯಾ, ನಾವು ಅಂದ್ಕೊಂಡಂಗೆ ಲೈಟಿಂಗ್ ನಡೀತಿದ್ಯಾ, ಪ್ರತಿಯೊಂದು ಕ್ಲಾರಿಟಿ ಇತ್ತು ಅಂದರೆ ಈ ಡೈರೆಕ್ಟರ್ ನಮಗೇನು ಕತೆ ಹೇಳಿದ್ರು ಅದನ್ನೇ ಸ್ಕ್ರೀನ್ ಮೇಲೆ ತರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಹೇಳಬೇಕಾದ್ರೆ ಭಯಂಕರವಾಗಿ ಹೇಳಿರ್ತಾರೆ ಕತೆನ, ದೊಡ್ಡ ರೇಂಜ್ಗೆ ಹೇಳಿರ್ತಾರೆ. ಅಲ್ಲಿ ಬಂದರೆ ಅಲ್ಲಿ ಏನೂ ಇರೋದಿಲ್ಲ, ಏನೋ ಸಣ್ಣದಾಗಿ ಹಿಂಗಿಟ್ಟು ಹಿಂಗಿಟ್ಟು ಏನು ಮಾಡ್ತಾ ಇರ್ತಾರೆ. ಸೊ ನಮಗೆ ಆ ಕ್ಲಾರಿಟಿ ಇರಬೇಕು. ಇಲ್ಲ ಕತೆ ಕೇಳ್ಬಿಟ್ಟು ಕತೆ ಚೆನ್ನಾಗೈತೆ, ಫುಲ್ ಬ್ಲ್ಯಾಂಕಾಗಿ ಹೋಗಿ ಕುತ್ಕೊಂಡ್ರೆ ಸರ್ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ. ಸೊ ನಾನು ಹೇಳೋದು ಎಲ್ಲ ನಾಯಕ ನಟರು ಅಂತಲ್ಲ, ಎಲ್ಲ ನಟರು ನಟಿಯರು ಎಲ್ಲರೂ ಎಲ್ಲ ತಿಳ್ಕೊಂಡಿರ್ಬೇಕು ಚಿತ್ರರಂಗದಲ್ಲಿ. ಆವಾಗಲೇ ಜರ್ನಿ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಕ್ಕೆ ಈಗ ಎಷ್ಟೋ ಜನ ಹೇಳಿರ್ತಾರೆ ನಿಮ್ಗೆ ಇದನ್ನು, ಒಬ್ಬ ಹೋಟ್ಲಿಗೆ ಸರ್ವರ್ ಆಗಿ ಬಂದವನು, ತಟ್ಟೆ ಲೋಟ ತಳಗೆ ಬಂದವನು ಓನರ್ ಆಗೋಷ್ಟರಲ್ಲಿ ಆ ಎಲ್ಲ ಕೆಲಸಗಳು ತಿಳ್ಕೊಂಡಿರ್ತಾನೆ, ಪ್ರತಿಯೊಂದು ಕೆಲಸನೂ ತಿಳ್ಕೊಂಡಿರ್ತಾನೆ. ಅದಕ್ಕಾಗಿ ಅವನು ಓನರ್ ಆಗ್ತಾನೆ. ನೀವು ಸಕ್ಸಸ್ಫುಲ್ ನಾಯಕ ನಟರೋ ನಾಯಕ ನಟಿರೋ ಏನೋ ಆಗಬೇಕು ಅಂತ ಸಕ್ಸಸ್ಫುಲ್ ಆಗಬೇಕಂದ್ರೆ ಆ ಫೀಲ್ಡಲ್ಲಿರೋ ಎಲ್ಲ ಕೆಲಸನೂ ತಿಳ್ಕೊಂಡಿರ್ಬೇಕು ಅನ್ನೋದು ನನ್ನ ಒಂದು ಬೇಸಿಕ್ ನಾಲೆಡ್ಜ್ ಸರ್. ನೀವು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಬಹಳ ಗಂಭೀರವಾಗಿ ಮಾಡ್ತಾ ಇದ್ದೀರಿ. ಖಂಡಿತವಾಗಲಿ ಸರ್. ರಂಗಭೂಮಿಯಲ್ಲೂ ಹೇಳ್ತಾರೆ, ಈ ಹವ್ಯಾಸಿ ರಂಗಭೂಮಿಯಲ್ಲಿ ತುಂಬ ಗಂಭೀರವಾಗಿ ನಾಟಕಗಳನ್ನು ಮಾಡೋರು ಆ ಪಾತ್ರದ ಡೈಲಾಗನ್ನು ಮಾತ್ರ ಕೊಡೋದಿಲ್ಲ, ವೃತ್ತಿ ರಂಗಭೂಮಿಯಲ್ಲಿ ನಿನ್ನ ಪಾತ್ರ ಇಷ್ಟು ನೀನು ನೋಡ್ಕೊ ಅಂತ ಹೇಳ್ತಾರೆ. ಆದರೆ ಹವ್ಯಾಸಿ ರಂಗಭೂಮಿಯಲ್ಲಿ ಹಾಗಲ್ಲ, ಇಡೀ ಸ್ಕ್ರಿಪ್ಟನ್ನು ಕೊಟ್ಟು ಇಡೀ ಸ್ಕ್ರಿಪ್ಟನ್ನು ಮನನ ಮಾಡ್ಕೊಳ್ಳಿ ಅಂತಾರೆ. ಆವಾಗಲೇ ನಿಮಗೆ ಕಥೆ ಗೊತ್ತಾಗೋದು. ಇಲ್ಲಿ ನಾಟಕಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನನ್ನ ಡೈಲಾಗ್ ಕೊಟ್ಬಿಡಿ ಸರ್, ನಿಮ್ಮ ಆ ಕ್ಯಾಚ್ ವರ್ಡ್ ಹೇಳ್ಬಿಡಿ ಸರ್, ಅದಾದಮೇಲೆ ನನ್ನ ಡೈಲಾಗ್ ಹೇಳ್ತೀನಿ. ಆ ಕ್ಯಾಚ್ ವರ್ಡನ್ನು ನೀವು ಸ್ವಲ್ಪ ಬದಲಾವಣೆ ಮಾಡಿದ್ರೂ ಅವ್ರ ಮುಂದಿನ ಡೈಲಾಗ್ ಹೇಳಲ್ಲ. ಈ ಥರದ್ದು ಬೇಕಾದಷ್ಟು ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಅಂದರೆ ಸಿನಿಮಾ ರಂಗದಲ್ಲಿ ಕೂಡ ನೀವು ಅಷ್ಟೇ ಸೀರಿಯಸ್ ಆಗಿ ಎಲ್ಲ ಕ್ಷೇತ್ರವನ್ನು, ಈ ಸಿನಿಮಾ ಕ್ಷೇತ್ರದ ಎಲ್ಲ ವಿಭಾಗಗಳಲ್ಲಿ ನೀವು ಪರಿಣತಿಯನ್ನು ಸಾಧಿಸ್ತಾ ಇದ್ದೀರಿ. ಖಂಡಿತ, ಅದು ಒಬ್ಬ ನಟನಿಗೆ ಅಗತ್ಯ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ಸರ್. ಈಗ ನಾವು ಇಷ್ಟವಾದ ಊಟ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನನಗೆ ಬಿರಿಯಾನಿ ಇಷ್ಟ, ತಟ್ಟೆ ಮುಂದೆ ಹಾಕೊಂಡು ಕೂತ್ಕೊಂಡ್ರೆ ನಿಧಾನಕ್ಕೆ ಪ್ರತಿಯೊಂದನ್ನು ಎಂಜಾಯ್ ಮಾಡ್ಕೊಂಡು ಪ್ರತಿಯೊಂದನ್ನು ಹೆಂಗೆ ನಾವು ಅದನ್ನು ಎಂಜಾಯ್ ಮಾಡ್ತೀವೋ. ಒಂದು ಪಾತ್ರ ಅಂತ ಬಂದಾಗ ನಮ್ಮ ಪಾತ್ರ ಮಾತ್ರ ಅಲ್ಲ, ಪ್ರತಿಯೊಂದು ಪಾತ್ರನು ಏನೇನು ಮಾಡ್ತಾ ಇದೆ, ಅವ್ರು ಹೆಂಗೆ ಹಿಂಗೆ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ನಾವು ಹೆಂಗೆ ರಿಯಾಕ್ಟ್ ಮಾಡಬೇಕು, ಆ ಥರ ಎಂಜಾಯ್ ಮಾಡಿದ್ರೇ ಸರ್ ಪರಿಪೂರ್ಣ ಆಗೋದು. ಇದು ನಮ್ಮ ಸುಬ್ರಹ್ಮಣ್ಯ ಸಾರಿಂದನೇ ಕಲಿತು. ಅವರು ನಾನು ಫಸ್ಟ್ ನಾಟಕಕ್ಕೆ ಹೋದಾಗ ಫಸ್ಟ್ ಹೇಳ್ತಾ ಇತ್ತು, ನೀಟಾಗಿ ಕಸ ಗುಡಿಸ್ಬೇಕು ಹಾಲಲ್ಲ, ನೀಟಾಗಿ ಕಸ ಗುಡಿಸಿ ಎಲ್ಲ ಬಂದಾಗ ಎಲ್ಲರಿಗೂ ಕೂರಿಸ್ಬೇಕು, ಎಲ್ಲ ಕಾಫಿ ತಂದು ಕೊಡಬೇಕು, ಟೀ ತಂದು ಕೊಡಬೇಕು, ಆಮೇಲೆ ನೀನು ಡೈಲಾಗ್ ತೊಗೊಂಡು ನೀನು ನೋಡ್ಕೋಬೇಕು. ಅಂದರೆ ನೀನು ಬಂದು ನಿನಗೆ ನಾನೇನೋ ಒಂದು ಹೀರೋ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದೀನಿ ನಾಟಕದಲ್ಲಿ ಅಂದಿಡ್ಕೆ ಬಂದು ನಿನ್ನ ಚೇರ್ ಮೇಲೆ ಕೂತ್ಕೊಳ್ಳೋದಲ್ಲ. ಫಸ್ಟ್ ಎಲ್ಲ ಕೆಲಸ ಮಾಡು, ಫಸ್ಟ್ ಎಲ್ಲ ಮುಗಿಸು, ಆಮೇಲೆ ನೀನು ಹೀರೋ ನಾಟಕದಲ್ಲಿ ಮಾತ್ರ, ಹೊರಗಡೆ ಅಲ್ಲ. ಅದನ್ನು ಇವತ್ತಿಗೂ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀವಿ ಸರ್ ಅಷ್ಟೇ.